ಮತದಾನಕ್ಕೆ ಸ್ಫೂರ್ತಿ, ನಾಳೆಯೇ ಮತದಾನ ಪ್ರಕ್ರಿಯೆ ನಡೆಯುತ್ತೆ, ಹಾಗಾಗಿ ಅದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಆಯೋಗ. ಆದರೆ ನಿಮಗಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ದಿ ಡೇ ಮತದಾನ ಅಂತಂದಾಗ ನಮ್ಮ ಬಹುದೊಡ್ಡ ಜವಾಬ್ದಾರಿ ಇದು ಪ್ರತಿಯೊಬ್ಬ ಮತದಾರನಿಗೂ ಕೂಡ. ಹಾಗಾಗಿ ನಾವು ಹಾಕಿದಂಥ ಮತ ಸರಿಯಾದ ವ್ಯಕ್ತಿಗೆ ತಲುಪುತ್ತಾ, ಆ ಒಂದು ಅನುಮಾನ ಇದ್ರೆ ಆ ಅನುಮಾನವನ್ನು ಕೂಡ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನ ಇವತ್ತಿನ ಈ ಚರ್ಚೆಯಲ್ಲಿ. ಬಹುಶಃ ರಮೇಶ್ ಅವ್ರನ್ನ ಕೇಳಬೇಕಾಗುತ್ತೆ. ರಮೇಶ್ ಅವರೇ, ಈ ಬಾರಿಯ ಮತದಾನ ಯಾರಿಗೂ ಯಾವ ಅನುಮಾನವನ್ನು ತಂದೊಡ್ಡಬಾರ್ದು ಅಂತ ವಿಶೇಷವಾದಂತಹ ವ್ಯವಸ್ಥೆ, ಆ ವ್ಯವಸ್ಥೆ ಬಗ್ಗೆ ತಾವು ತಿಳಿಪಡಿಸೋದಾದ್ರೆ. ಮೊದಲೇದಾಗಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 224 ಕ್ಷೇತ್ರಗಳು ಕೂಡ ನಾವು ವಿವಿ ಪ್ಯಾಟ್ನ ಬಳಸ್ತಾಯಿದ್ದೀವಿ. ಕಳೆದ ಲೋಕಸಭಾ 2014 ಸಲ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಬಳಸಿದ್ವಿ. ಈ ಸತಿ 224 ಕ್ಷೇತ್ರಗಳು 58,008 ಮತಗಟ್ಟೆಗೆ ಎಲ್ಲ ಕಡೆ ವಿವಿ ಪ್ಯಾಟನ್ನು ಬಳಸ್ತಾಯಿದ್ದೀವಿ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಇದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಭಾರತ ಚುನಾವಣಾ ಆಯೋಗ ತಂದಂಥ ಒಂದು ವ್ಯವಸ್ಥೆ. ಇದೇನಪ್ಪ ಅಂದರೆ ಮತದಾರರು ಯಾರಿಗೆ ಮತ ಹಾಕ್ತಾರೆ ಖಾತ್ರಿಪಡಿಸ್ಕೊಳ್ಬೋದು. ಈ ಹಿಂದೆ ಸಂಶಯ ಇತ್ತು, ಲೈಕ್ ನಾನು ಇ ವಿ ಎಮ್ ಅಲ್ಲಿ ಈ ಪಕ್ಷಕ್ಕೆ ಓದಿದ್ರೆ ಆ ಪಕ್ಷಕ್ಕೆ ಬೀಳ್ಬೋದೇನೋ ಅನ್ನೋ ಸಂಶಯ ಇತ್ತು, ಪಕ್ಷಕ್ಕೆ ಬೀಳ್ತಾ ಇದೆ ಅನ್ನುವಂಥ ಅಂತ ದೂರುಗಳು ಅನುಮಾನಗಳಿತ್ತು. ಆ ತಪ್ಪು ಕಲ್ಪನೆ ಕೂಡ ಇದೆ ಜನರಲ್ಲಿ ಈಗಲೂ ಕೂಡ. ಅದನ್ನು ಹೋಗ್ಲಾಡಿಸ್ಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ನಾವು ತಂದಿದ್ದೀವಿ. ಏನಪ್ಪ ಅಂದರೆ ಮತದಾನ ಮಾಡಿದ ಮೇಲೆ ಬ್ಯಾಲೆಟ್ ಪೇ ಯೂನಿಟಲ್ಲಿ ಒತ್ತದ ಮೇಲೆ ಯಾರಿಗೆ ಮತದಾನ ಮಾಡಿದ್ದೀನಿ ಅಂತ ಒಂದು ಪ್ರಿಂಟೆಡ್ ಸ್ಲಿಪ್ ಬರುತ್ತೆ. ವಿ ವಿ ಪ್ಯಾಟಲ್ಲಿ ಪ್ರಿಂಟೆಡ್ ಸ್ಲಿಪ್ ಬರುತ್ತೆ. 7 ಸೆಕೆಂಡ್ಗಳ ಕಾಲ ಅದು ಮತದಾನ ನೋಡ್ಬೋದು, ನೋಡಿ ಖಾತ್ರಿ ಪಡಿಸ್ಕೊಳ್ಬೋದು. ನಾ ಹಾಕಿರೋದು ವ್ಯಕ್ತಿಗೆ ಮತದಾನ ಬಿದ್ದಿದೆಯಾ ಏನು ಅಂತ ನೋಡಲಿಕ್ಕೆ ಅವಕಾಶ ಉಂಟು. ಹಾಗಾಗಿ ಅದು ಖಂಡಿತವಾಗಿ ತಪ್ಪು ಕಲ್ಪನೆಗೆ ಅಥವಾ ಏನು ತಿಳುವಳಿಕೆ ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ಯಾರು ಕಿವಿ ಕೊಡಬಾರ್ದು. ನಮ್ಮ ಮನವಿ ಏನಪ್ಪ ಅಂದರೆ ತಾವು ಯಾರಿಗೆ ಮತ ಹಾಕ್ತಾರೆ ನೋಡಲಿಕ್ಕೆ ಅವಕಾಶ ಇದೆ, ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಂಡು ನೋಡಿ ಖಾತ್ರಿ ಪಡಿಸ್ಕೊಳ್ಳಿ ಅನ್ನೋದು ನಾವು ನಮ್ಮ ಉದ್ದೇಶ. ಮತ್ತು ಇವತ್ತು ಪ್ರಾತ್ಯಕ್ಷತೆ ಕೂಡ ನಾವು ಸಣ್ಣದೊಂದು ಓಕೆ ಖಂಡಿತ, ಯಾಕಂದರೆ ಬಹುಶಃ ನಾಳೆ ನೀವು ಹೋದಾಗ ನಿಮಗೆ ಹೇಗೆ ಇರುತ್ತೆ ಅಂತ ಅನ್ನೋದ್ರ ಒಂದು ಡೆಮೋ ಇಲ್ಲಿ ನಿಮಗೀಗ ಸಿಗುತ್ತೆ. ಆ್ಯಕ್ಚುಲಿ ಹೇಗೆ ನಡೆಯುತ್ತೆ ಅಂತ ಅರ್ಚನಾ ಅವರೇ, ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಈ ವಿ ವಿ ಪ್ಯಾಟ್ ಅಂತ ಅನ್ನೋದು ಅಂತ? ಮೊದಲನೇದಾಗಿ ಇದು ನಮ್ಮ ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ, ಅದು ನಮ್ಮ ಬ್ಯಾಲೆಟ್ ಯೂನಿಟ್. ಬ್ಯಾಲೆಟ್ ಯೂನಿಟ್ ಮತ್ತೆ ವಿ ವಿ ಪ್ಯಾಟ್ ಏನಿರುತ್ತೆ, ನಮ್ಮ ಕ್ಲೋಸ್ಡ್ ಎನ್ಕ್ಲೋಸರ್ ಏನಿದೆ ಮತದಾರ ಹೋಗಿ ಮತ ಹಾಕುವಂತ ಅದ್ರ ಒಳಗಡೆ ಇರುತ್ತೆ. ಕಂಟ್ರೋಲ್ ಯೂನಿಟ್ ನಮ್ಮ ಪೋಲಿಂಗ್ ಆಫೀಸರ್ಸ್ ಹತ್ರ ಇರುತ್ತೆ. ಮತದಾರ ಬಂದು ಅವರ ಗುರುತಿನ ಚೀಟಿ ತೋರಿಸಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಮ್ಮ ಪೋಲಿಂಗ್ ಆಫೀಸರು ಇಲ್ಲಿ ಬ್ಯಾಲೆಟ್ ನ ಪ್ರೆಸ್ ಮಾಡಿ ಇದು ಕೊಡ್ತಾರೆ. ಇದು ಬ್ಯಾಲೆಟ್ ಪ್ರೆಸ್ ಮಾಡಿದಾಗ ಇಲ್ಲಿ ಒಂದು ಕೆಂಪು ದೀಪ ಹತ್ತುತ್ತೆ, ಅದು ಅಂದರೆ ಬ್ಯುಸಿ ಆಗಿ ಅಂದರೆ ರೆಡಿ ಇದೆ ಇದು ಅಂತ ಹೇಳಿ. ಆವಾಗ ಅಲ್ಲಿ ಬ್ಯಾಲೆಟ್ ಯೂನಿಟಲ್ಲಿ ಒಳಗಡೆ ಕಂಪಾರ್ಟ್ಮೆಂಟಲ್ಲಿ ಇದು ಬ್ಯಾಲೆಟ್ ಯೂನಿಟ್ ರೆಡಿ ಆಗುತ್ತೆ. ಮತದಾರ ಅದನ್ನ ಒಂದು ಅವನಿಗೆ ಯಾವ ಯಾರಿಗೆ ಪಕ್ಷಕ್ಕೆ ಹಾಕಬೇಕು ಅಲ್ಲಿ ಒಂದು ಪ್ರೆಸ್ ಮಾಡ್ತಾನೆ. ಅದು ಪ್ರೆಸ್ ಮಾಡಿದ ನಂತರ 7 ಸೆಕೆಂಡ್ಗಳ ಕಾಲ ನಮ್ಮ ಇಲ್ಲಿ ಏನು ಡಿಸ್ಪ್ಲೇ ಇದೆ ಅಲ್ಲಿ 7 ಸೆಕೆಂಡ್ಗಳ ಕಾಲ ಲೈಟ್ ಬರುತ್ತೆ, ಲೈಟ್ ಆನ್ ಆಗುತ್ತೆ, ಮತ್ತೆ ಒಂದು ಪ್ರಿಂಟೆಡ್ ಸ್ಲಿಪ್ ಬಂದು ಕಾಣಿಸುತ್ತೆ. ಮತದಾರ ಅದನ್ನ ಚೆಕ್ ಮಾಡ್ಕೊಳ್ಬಹುದು, ನಾನು ಹಾಕಿದ್ದವರಿಗೆ ಅಲ್ಲಿ ಮತ ಚಲಾವಣೆ ಆಗಿದೆ ಅಂತ ಹೇಳಿ. ಇದು ಒಂದು ಪ್ರೋಸೆಸ್. ಆ ಚೀಟಿ ಮತದಾರನಿಗೆ ಸಿಗೋದಿಲ್ಲ, ಅದು ಇಲ್ಲ, ಅದು ಕಟ್ಟಾಗಿ ಇಲ್ಲಿ ಒಳಗಡೆ ನಮ್ದು ಬ್ಯಾಲೆಟ್ ಸ್ಲಿಪ್ ಕಂಪಾರ್ಟ್ಮೆಂಟ್ ಅಂತ ಹೇಳಿ ಒಂದು ಕಂಪಾರ್ಟ್ಮೆಂಟ್ ಇದೆ, ಅದು ಕಟ್ಟಾಗಿ ಒಳಗಡೆ ಬೀಳುತ್ತೆ. ಒಳಗಡೆ ಬಿದ್ದ ನಂತರ ಅದು ಅಲ್ಲೇ ಶೇಖರಣೆ ಆಗಿರುತ್ತೆ, ಅದನ್ನ ನಾವು ಸೀಲ್ ಮಾಡಿರ್ತೀವಿ. ಹಾಗಾಗಿ ಯಾರು ಕೂಡ ಅದನ್ನ ಈಚೆ ತೆಗಿಲಿಕ್ಕೆ ಆಗಲ್ಲ. ಇದು ನಮ್ಮ ಕೌಂಟಿಂಗ್ ದಿನದವರೆಗೂ ಸೇಫ್ ಆಗಿ ಇರುತ್ತೆ. ಎಸ್, ಈಗ ಗಮನಿಸ್ತಾ ಇದ್ರಿ ತಾವು, ಇದೇ ಮೆಷಿನ್ ವಿ ವಿ ಪ್ಯಾಟ್ ಅಂತ ಕರೆದುಕೊಳ್ಳುವಂತಹ ಮೆಷಿನ್ ಇದು. ಈ ಮೆಷಿನ್ ಮೂಲಕವೇ ತಮಗೆ ತಾವು ಹಾಕಿರುವಂತಹ ಮತ ಸರಿಯಾದ ರೀತಿಯಲ್ಲಿ 7 ಸೆಕೆಂಡ್ ತಮಗೆ ತೋರ್ಪಡಿಸುತ್ತೆ. ಅದು ಹೇಗೆ ನೀವು ಯಾರಿಗೆ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಹಾಕಿದ್ದೀರೋ ಅದನ್ನ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಎಸ್ ಎಸ್ ಮೇಡಮ್ ಹೇಳಿ. ಈಗ ಒಬ್ರು ಯಾರು ಮತ ಹಾಕಿ ಇವಾಗ ನೋಟ್ಸ್ ಬಿಡೋಣ, ಡೆಮಾನ್ಸ್ಟ್ರೇಷನ್ ಆಗಲಿ. ಎಸ್ 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 ಖಂಡಿತವಾಗ್ಲು ಮೇಡಮ್, ತಾವೇ ಹಾಕ್ಬೋದು. ಎಸ್, ಅಲ್ಲಿ ಕೂತಲ್ಲೇ ಹಾಕಿ ಮೇಡಮ್, ಕೂತಲ್ಲೇ ಹಾಕಿ ಪರ್ವ. ಎಸ್ 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 ಬನ್ನಿ ಬನ್ನಿ ಬನ್ನಿ. ಎಸ್, ತಾವೀಗ ಗಮನಿಸ್ತಾ ಇದ್ದೀರಿ ಮತವನ್ನ ಹಾಕ್ತಾ ಇದ್ದಾರೆ ಒಬ್ರು. ಆ ಮತ ಹಾಕಿದ ಬಳಿಕ ಅಲ್ಲಿ ಒಂದು ಲೈಟ್ ಆನ್ ಆಗಿದೆ ಸ್ವಲ್ಪ. ಎಸ್, ಇದು ನೇರವಾಗಿ ತಾವು ಗಮನಿಸ್ತಾ ಇದ್ದೀರಿ ಹೇಗೆ 7 ಸೆಕೆಂಡ್ ಡಿಸ್ಪ್ಲೇ ಬರ್ತಾ ಇದೆ ಅವರು ಯಾರಿಗೆ ಮತವನ್ನ ಹಾಕಿದ್ರು ಅಂತ. ಆ ಮತವನ್ನ ಹಾಕಿರುವಂತಹ ಡಿಸ್ಪ್ಲೇ 7 ಸೆಕೆಂಡ್ ಅಲ್ಲಿ ಗಮನಿಸಿದ್ರೆ ತಮಗೆ ಗೊತ್ತಾಗ್ಬಿಡುತ್ತೆ ತಾವು ಹಾಕಿರುವಂತಹ ಮತ ತಾವು ಹಾಕಿರುವ ವ್ಯಕ್ತಿಗೆ ತಲುಪಿದ್ಯಾ ಅಂತ. ಇದು ನಿಜಕ್ಕೂ ಸುವರ್ಣ ನ್ಯೂಸ್ ನಲ್ಲಿ ತಮಗೆ ಗೊತ್ತಾಗ್ತಾ ಇರುವಂತದ್ದು ಯಾರಿಗೆ
ಹೇಗೆ ಮತವನ್ನು ಹಾಕಿದಾಗ ಹೇಗೆ ಯಾವುದೇ ರೀತಿಯಲ್ಲೂ ನಿಸ್ಸಂಶಯವಾಗಿ ತಾವು ಮತವನ್ನು ಹಾಕಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ನೇರವಾಗಿ ಗಮನಿಸಿ ತಾವು ಹೇಗೆ ಮತ ಸರಿಯಾದ ವ್ಯಕ್ತಿಗೆ ತಲುಪುತ್ತೋ ಇಲ್ಲೋ ಅನ್ನೋದು ಗೊತ್ತಾಗುವಂತಹ ವ್ಯವಸ್ಥೆಯಾಗಿದೆ ಅನ್ನೋದು. ನಾವು ಇದನ್ನ ಎಲ್ಲ ವೋಟರ್ಸ್ಗೆ ತೋರಿಸ್ಲಿಕ್ಕೋಸ್ಕರ ನಾವು ಡಮ್ಮಿ ಸಿಂಬಲ್ಸ್ ಆಲ್ಫಾ ಬೇಟಾ ಆ ರೀತಿ ಮತ್ತೆ ಡಮ್ಮಿ ನಂಬರ್ಸ್ ಕೊಟ್ಟು ಮಾಡಿ ತಾವು ಆ ವೋಟಿಂಗ್ ಮೆಷಿನ್ ನ ಕೈ ತಗೊಂಡು ಒಂದು ಮತ್ತೊಮ್ಮೆ ಹಾಕ್ಬೋದಾ, ತಾವು ಹಾಕ್ಬೋದಾ ಅಂತ ಬ್ಯಾಲೆಟ್ ಕೊಡ್ಲ. ಎಸ್ ಸರ್, ತಾವು ಹಾಕೋದು ಹಾಗಿದ್ರೆ ಎಸ್ ಎಸ್ ಸರ್ ವೋಟನ್ನು ಹಾಕಲಾಗ್ತಾ ಇದೆ. ಈಗ ವೋಟ್ ಹಾಕಲಾಗಿದೆ, ಅದೆಲ್ಲವೂ ಕೂಡ ಡಮ್ಮಿ ಸಿಂಬಲ್ ಅನ್ನ ಅಲ್ಲಿ ತೋರ್ಪಡಿಸಲಾಗಿರುವಂತದ್ದು. ಆದ್ರೆ ತಾವು ಹಾಕೋದು ಯಾವ ಅಭ್ಯರ್ಥಿಗೆ ಹೋಗುತ್ತೋ ಅದರ ಡಿಸ್ಪ್ಲೇ ಬರ್ತಾ ಇದೆ ಪಕ್ಕದಲ್ಲಿರುವಂತಹ ಮೆಷಿನ್ ಅಲ್ಲಿ. ತಾವು ಗಮನಿಸಿದ್ರಿ ಅಂತ ಅನ್ಕೋತೀನಿ, 7 ಸೆಕೆಂಡುಗಳ ಕಾಲ ಇತ್ತು ವಿವಿಪ್ಯಾಟ್ ಮೆಷಿನ್ ಅಲ್ಲಿ ಅವರು ಯಾರಿಗೆ ಮತವನ್ನ ಹಾಕಿದ್ರು ಅನ್ನುವಂಥದ್ದು ಡಿಸ್ಪ್ಲೇ ಆಗಿದೆ. ಸರ್, ಮತ್ತೊಮ್ಮೆ ತಾವು ಹಾಕೋ ಹಾಗಿದ್ರೆ ಎಸ್ ಸರ್ ಹಾಕಿ ಸರ್. ಎಷ್ಟನೇ ಅಭ್ಯರ್ಥಿಗೆ ಹಾಕಿದ್ದೀರಿ ಸರ್? ತಾವು ಎಷ್ಟನೇ ಅಭ್ಯರ್ಥಿಗೆ ಹಾಕಿದ್ರಿ? 12th ಕ್ಯಾಂಡಿಡೇಟ್ಗೆ. ತಾವು ವಿವಿಪ್ಯಾಟ್ ಅಲ್ಲಿ ಗಮನಿಸಬಹುದು 12th ಕ್ಯಾಂಡಿಡೇಟ್ಗೆ ಹಾಕಿರುವಂತದ್ದು ಅವರು. ಆ 12th ಕ್ಯಾಂಡಿಡೇಟ್ ನ 12 ನಂಬರ್ ಆ ಸಿಂಬಲ್ ಅನ್ನುವಂಥದ್ದು ಅಲ್ಲಿ ಡಿಸ್ಪ್ಲೇ ಆಯಿತು ವಿವಿಪ್ಯಾಟ್ ಮೆಷಿನ್ ಅಲ್ಲಿ. ತಮ್ಮ ಗಮನಕ್ಕೆ ತಮಗೆ ಅರಿವಿಗೆ ಬರಲಿ ಅಂತ ಇದನ್ನ ಮತ್ತೊಮ್ಮೆ ತೋರ್ಪಡಿಸ್ತಾ ಇದ್ದೇವೆ. ಇನ್ನೊಮ್ಮೆ ತಾವು ಪ್ರೆಸ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಸರ್. ಓಟನ್ನ ಹಾಕಿ ಸರ್. ಎಸ್ ವೋಟ್ ಹಾಕಿದ್ದಾರೆ, ಗಮನಿಸ್ತಾ ಇದ್ದೀರಿ ಮೊದಲನೇ ವ್ಯಕ್ತಿಗೆ ಹಾಕಿರುವಂತದ್ದು. ಹಾಗಾಗಿ ಮೊದಲನೇ ವ್ಯಕ್ತಿಯ ಸಿಂಬಲ್ ಅಲ್ಲಿ ಡಿಸ್ಪ್ಲೇ ಆಗಿದೆ ವಿವಿ ಪ್ಯಾಟ್ ಮೇಲೆ. 7 ಸೆಕೆಂಡ್ಸ್ 7 ಸೆಕೆಂಡ್ಗಳ ಕಾಲದಲ್ಲಿ ತಮಗೆ ಅದು ಗೊತ್ತಾಗಿ ಹೋಗುತ್ತೆ ತಾವು ಹಾಕಿರುವಂತಹ ಮತ ಅವರಿಗೇ ತಲುಪಿದೆ ಅಂತ ಅನ್ನೋದನ್ನ. ಹಾಗಾಗಿ ತಾವು ಜವಾಬ್ದಾರಿಯುತವಾಗಿ ಮತವನ್ನ ಹಾಕಿದ ಬಳಿಕ ತಾವು ಯಾವುದೇ ರೀತಿಯಲ್ಲೂ ಕೂಡ ನಿಸ್ಸಂದೇಹವಾಗಿ ಬರಬಹುದು. ಆ ಸೌಂಡ್ ಬಂದಿರುವಂತದನ್ನ ಗಮನಿಸಿದ್ರಿ ತಾವು ಅಂತ ಅನ್ಕೋತೀನಿ. ಬೀಪ್ ಸೌಂಡ್, ಆ ಬೀಪ್ ಸೌಂಡ್ ಅನ್ನುವಂಥದ್ದು ತೋರ್ಪಡಿಸುತ್ತೆ ತಮಗೆ ತಾವು ಹಾಕಿರುವಂತಹ ವೋಟ್ ಯಶಸ್ವಿಯಾಗಿದೆ ಅಂತ ಅಲ್ವಾ ಮೇಡಮ್? ಇದು ಏನಂತಂದ್ರೆ ಈ ಒಂದು ಬೀಪ್ ಸೌಂಡ್ ಅಲ್ಲಿ ಬರೋದು ನಂತರ ಅದು ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಓಕೆ, ಇಲ್ಲಿ ಇವ್ರು ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಕಾಣುತ್ತೆ ಅಲ್ಲಿ ರೆಕಾರ್ಡ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ ಈ ರೀತಿ ಇದಾಗುತ್ತೆ. ಮತ್ತೆ ಒಂದೇನು ಅಂತಂದ್ರೆ ಈ ಒಂದು ಸಂಶಯ ಜನಕ್ಕಿದೆ, ಈಗ ನಾನು ಹಾಕಿರುವ ವೋಟು ಬೇರೆಯವ್ರಿಗೂ ಗೊತ್ತಾಗುತ್ತಲ್ಲ ಅಂತ. ಇಲ್ಲಿ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಸ್ ಅ ಸೀಕ್ರೆಟ್ ಕಂಪಾರ್ಟ್ಮೆಂಟ್, ನಿಮ್ಗೆ ಗೊತ್ತಿದೆ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಅವರೊಬ್ಬರಿಗೆ ನೋಡ್ಲಿಕ್ಕಾಗತ್ತೆ. ನಂತರದ ದಿನಗಳಲ್ಲಿ ನನ್ನ ಓಟು ಬೇರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂದ್ರೆ ಆ ಸಂಶಯ ಬೇಡ, ಯಾರಿಗೂ ಗೊತ್ತಾಗಲ್ಲ. ಇಟ್ ಇಸ್ ಆಸ್ ಗುಡ್ ಆಸ್ ಅ ಸೀಕ್ರೆಟ್ ಬ್ಯಾಲೆಟ್. ಓಕೆ, ಒಂದೊಮ್ಮೆ ಯಾವುದೋ ಮೆಷಿನ್ ಸಮಸ್ಯೆಯಿಂದಲೂ ಏನೋ ಅದು ಮ್ಯಾಚ್ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮತದಾರ ಏನ್ ಮಾಡಬಹುದು ಅಂತ. ಈಗ ಕಾನೂನಿನಲ್ಲಿ ಒಂದು ತಿದ್ದುಪಡಿ ತರಲಾಗಿದೆ, 49-49 MA ಅನ್ನೋ ಒಂದು ಕಾಯ್ದೆ ತರಲಾಗಿದೆ. ಅದೇನಾಗುತ್ತೆ, ಮತದಾನ ಮಾಡ್ಲಿಕ್ಕೆ ಹೋದಾಗ ಒಂದು ವೇಳೆ ಆತ ಹಾಕಿರುವ ವ್ಯಕ್ತಿಗೆ ಅದು ಬೀಳಿಲ್ಲ ಅಂತ ಸಂಶಯ ಬಂದರೆ ಒಂದು ಡಿಕ್ಲರೇಷನ್ ಕೊಟ್ಬಿಟ್ಟು ಅದನ್ನು ಪ್ರಶ್ನೆ ಮಾಡ್ಬೋದು, ಮತಗಟ್ಟೆ ಅಧಿಕಾರಿ ಮುಂದೆ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿದಾಗ ಮತಗಟ್ಟೆ ಅಧಿಕಾರಿ ಏನು ಮಾಡ್ತಾನೆ, ಅವ್ರನ್ನ ಎಚ್ಚರಿಕೆ ಕೊಡ್ತಾನೆ. ಒಂದು ವೇಳೆ ನೀವು ತಪ್ಪು ಒಂದು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾರೆ, ನಿಮ್ಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ. ಎಚ್ಚರಿಕೆ ಕೊಟ್ಟರು ಕೂಡ ಅವರು ಮುಂದುವರೆದು ಹೋದರೆ ಮತ್ತೆ ಒಂದು ಟೆಸ್ಟ್ ವೋಟ್ ಅಂತ ಮಾಡ್ತಾರೆ. ಟೆಸ್ಟ್ ವೋಟ್ ಅಂದರೆ ಮತ್ತೆ ಎಲ್ಲರೂ ಸಮಕ್ಷಮದಲ್ಲಿ ಎಲ್ಲ ಏಜೆಂಟ್ಸ್ನ ಕರೀತಾರೆ, ಅವ್ರ ಮುಂದೆ ಪ್ರೂವ್ ಮಾಡಬೇಕಾಗತ್ತೆ ನಾನು ಹೇಳಿ ಸರಿ ಅಂತ. ಪ್ರೂವ್ ಮಾಡಬೇಕಂದ್ರೆ ಎಲ್ಲರೂ ಸಮಕ್ಷಮದಲ್ಲಿ ಅದು ಟೆಸ್ಟ್ ವೋಟ್ ಅನ್ನ ರೆಕಾರ್ಡ್ ಮಾಡ್ತಾರೆ, ಮಾಡ್ಬಿಟ್ಟು ಎಲ್ಲರೂ ಸಮಕ್ಷಮದಲ್ಲಿ ಹಾಕಿ ಪ್ರೂವ್ ಮಾಡಬೇಕಾಗತ್ತೆ. ಪ್ರೂವ್ ಮಾಡಲಿಕ್ಕೆ ಅದು ವಿಫಲ ಆದರೆ ಅದು ಕಾನೂನು ಪ್ರಕಾರ ಕ್ರಿಮಿನಲ್ ಮೊಕದ್ದಮೆ ಹೂಡುವಂಥ ಕೆಲಸ ಆಗುತ್ತೆ. ಓಕೆ, ಎಸ್. ಸೊ ಹಾಗಾಗಿ ಸುಳ್ಳು ಹೇಳುವಂತಿಲ್ಲ, ಆದರೆ ಸರಿಯಾಗಿ ನಿಜಕ್ಕೂ ಸಮಸ್ಯೆ ಆಗಿದ್ರೆ ಅದಕ್ಕೆ ಪರಿಹಾರ ಇದೆ ಅಂತೀರಿ. ಎಸ್, ಈ ರೀತಿಯಲ್ಲಿ ಇಂತಹದೊಂದು ವ್ಯವಸ್ಥೆಯನ್ನು ಕಲ್ಪಿಸಿರೋದ್ರಿಂದಾಗಿ ನಿಜಕ್ಕೂ ಮತದಾರ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲದೆ ತನ್ನ ಮತವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಜೊತೆಗೆ ಸುವರ್ಣ ನ್ಯೂಸ್ನ ವೇದಿಕೆಯಲ್ಲಿ ತಾವು ಗಮನಿಸಿದ್ರಿ ಹೇಗೆ ಆಗುತ್ತೆ ಅನ್ನೋದ್ರ ಪ್ರತಿಯನ್ನು ಇಂಚಿಂಚು ಮಾಹಿತಿನ ತಾವು ಪಡೆದುಕೊಂಡ್ರಿ, ಹೇಗೆ ಮೆಷಿನ್ ವರ್ಕ್ ಆಗುತ್ತೆ ಅನ್ನೋದನ್ನು. ಹಾಗಾಗಿ ನಾಳೆ ನೀವು ನಿಸ್ಸಂದೇಹವಾಗಿ ಮತವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಫಸ್ಟ್ ಟೈಮ್ ವೋಟರ್ಸ್ಗೂ ಕೂಡ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ, ನಾನು ವೋಟ್ ಹಾಕಬೇಕು, ಆದರೆ ವೋಟ್ ಹಾಕಬೇಕು ಅಂತಂದರೆ ವೋಟರ್ ಐ ಡಿ ಇಲ್ಲಪ್ಪ, ನಾ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡುಕೋಕೆ ಸಾಧ್ಯ ಆಗ್ತಾ ಇಲ್ಲ, ಏನು ಮಾಡಬೇಕು? ಅದೆಲ್ಲದರ ಬಗ್ಗೆ ಡೀಟೇಲ್ಸನ್ನು ಪಡೆದುಕೊಳ್ಳೋಣ, ಉತ್ತರ ಪಡೆದುಕೊಳ್ಳೋಣ, ಒಂದು ಕ್ವಿಕ್ ಬ್ರೇಕ್ ಆಗ್ತದೆ.